ಕಥೆಯ ಕೇಳಿರಣ್ಣ ಇಲಿಯ ಕಥೆಯ ಕೇಳಿರಣ್ಣ ಕಥೆಯ ಕೇಳಿರಣ್ಣ ಇಲಿಯ ಕಥೆಯ ಕೇಳಿರಣ್ಣ ಹೀಗೊಂದು ನೀತಿ ಕತೆ ಇಲಿ ಜಾರಿನೊಳಗೆ ಹೋದ ಕತೆ ಪೂರ್ತಿಯಾಗಿ ಧಾನ್ಯ ತುಂಬಿದ್ದ ಜಾರಿನ ಮೇಲೆ ಇಲಿಯೊಂದು ಹೋಗಿ ಕುಳಿತು ಬಿಟ್ಟಿತು ಜಾರಿನಲ್ಲಿ ಸಾಕಷ್ಟು ಧಾನ್ಯ ಇರುವುದನ್ನು ಕಂಡು ಇಲಿ ಬಹಳ ಸಂತಸದಿಂದ ಕುಣಿದಾಡಿತು ಇನ್ನು ಮುಂದೆ ಆಹಾರಕ್ಕಾಗಿ ಅಲೆದಾಡುವ ಅಗತ್ಯವಿಲ್ಲದೆ ಸಂತೋಷದಿಂದ ಜೀವಿಸಬಹುದು ಎಂದು ಭಾವಿಸಿತು ಹೀಗೆ ಆಹಾರ ಸವಿಯುತ್ತಾ ಕಾಲ ಕಳೆಯುತ್ತಿದ್ದ ಇಲಿ ಧಾನ್ಯ ಖಾಲಿಯಾಗುತ್ತಿದ್ದಂತೆ ಜಾರಿನ ತಳಮಟ್ಟಕ್ಕೆ ಬಂದು ತಲುಪಿತು ಕಥೆಯ ಕೇಳಿರಣ್ಣ ಇಲಿಯ ಕಥೆಯ ಕೇಳಿರಣ್ಣ ಆಗ ಜಾರಿನೊಳಗೆ ಸಿಲುಕಿಕೊಂಡ ಇಲಿ ಮೇಲೆ ಬರಲಾಗದೆ ಒದ್ದಾಡಿತು ಈಗ ಸಂಪೂರ್ಣವಾಗಿ ಬೇರೆಯವರ ಮೇಲೆ ಅವಲಂಬಿತವಾದ ಇಲಿ ಯಾರಾದರೂ ಜಾರಿನೊಳಗೆ ಧಾನ್ಯವನ್ನು ತಂದು ಹಾಕಿದರೆ ಮಾತ್ರ ಬದುಕುವ ಪರಿಸ್ಥಿತಿಗೆ ತಲುಪಿತು ಯಾವ ಧಾನ್ಯ ತಿನ್ನಬೇಕು ಎಂಬ ಆಯ್ಕೆಯು ಇಲ್ಲಿಗೆ ಇಲ್ಲದಂತಾಯಿತು ಬೇರೆ ಆಯ್ಕೆ ಇಲ್ಲದೆ ಇನ್ನೊಬ್ಬರು ಕೊಟ್ಟದ್ದನ್ನು ತಿಂದು ತೆಪ್ಪಗಿರಬೇಕಾಯಿತು ಕಥೆಯ ಕೇಳಿರಣ್ಣ ಇಲಿಯ ಕಥೆಯ ಕೇಳಿರಣ್ಣ ಈ ಕಥೆಯಿಂದ ನಾವು 5 ಪಾಠಗಳನ್ನು ಕಲಿಯಬಹುದು ಕ್ಷಣಿಕವಾದ ಪ್ರಯೋಜನಗಳು ನಮ್ಮನ್ನು ದೀರ್ಘಾವಧಿಯ ಸಂಕಷ್ಟಕ್ಕೆ ದೂಡುತ್ತವೆ ಸುಲಭವಾಗಿ ವಸ್ತುಗಳು ನಮ್ಮ ಕೈ ಸೇರಿದರೆ ಮತ್ತು ಜೀವನದಲ್ಲಿ ಅತೀವ ಆರಾಮದಾಯಕತೆ ದೊರೆತರೆ ಅವಲಂಬನೆ ಎಂಬ ಕೂಪದೊಳಗೆ ಸಿಲುಕಿ ಹಾಕಿಕೊಳ್ಳುತ್ತೇವೆ ನಾವು ನಮ್ಮ ಕೌಶಲ್ಯಗಳನ್ನು ಬಳಸದೇ ಹೋದರೆ ಅವುಗಳನ್ನು ನಾವು ಕಳೆದುಕೊಳ್ಳುವುದು ಮಾತ್ರವಲ್ಲ ಆಯ್ಕೆ ಮತ್ತು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇವೆ ಸ್ವಾತಂತ್ರ್ಯವೆಂಬುದು ಸುಲಭವಾಗಿ ಸಿಗುವುದಿಲ್ಲ ಆದರೆ ಕ್ಷಣ ಮಾತ್ರದಲ್ಲಿ ನಾವದನ್ನು ಕಳೆದುಕೊಳ್ಳಬಹುದು ಜೀವನದಲ್ಲಿ ಸುಲಭವಾಗಿ ಯಾವುದೂ ದೊರೆಯುವುದಿಲ್ಲ ಒಂದು ವೇಳೆ ದೊರೆತರೆ ಅದು ಯೋಗ್ಯವೂ ಆಗಿರುವುದಿಲ್ಲ ಜೀವನದಲ್ಲಿ ಎದುರಾಗುವ ಹೋರಾಟಗಳ ಬಗ್ಗೆ ಶಪಿಸಬೇಡಿ ಅವು ನಮಗೆ ಅಗೋಚರವಾದ ವರಗಳು ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ